ಎಲ್ರಿಗೂ ನಮಸ್ಕಾರ. ಜ್ಞಾನ ಎಲ್ಲಿರುತ್ತೋ ಅಲ್ಲಿ ವಿಜ್ಞಾನ ಇದ್ದೇ ಇರುತ್ತೆ. ವಿಜ್ಞಾನ ಯಾವತ್ತಿದ್ರೂ ಪ್ರಯೋಗಾತ್ಮಕವಾಗೇ ಇರುತ್ತೆ. ಇವತ್ತು ನಾನು ನಿಮ್ಮೆಲ್ರಿಗೂ ಆಕರ್ಷಣ ಬಲದ ಬಗ್ಗೆ ಒಂದು ಪವಾಡನ ಮಾಡಿ ತೋರಿಸ್ತೀನಿ. ಇವತ್ತು ನಾನು ಒಂದು ಚಿಕ್ಕ ಬಿಂದಿಗೆನ ತಗೊಂಡಿದ್ದೀನಿ, ಖಾಲಿ ಬಿಂದಿಗೆ. ಹಾಗೆ ಒಂದು ಕತ್ತಿನೂ ತಗೊಂಡಿದ್ದೀನಿ, ಹಾಗೆ ತಟ್ಟೆ ತುಂಬ ಅಕ್ಕಿನ ತಗೊಂಡಿದ್ದೀನಿ, ಅನ್ನ ಮಾಡೋದಕ್ಕಲ್ಲ, ಪ್ರಯೋಗ ಮಾಡೋದಕ್ಕೆ. ಹಾಗಿದ್ರೆ ಈಗ ಈ ಬಿಂದಿಗೆ ತುಂಬ ಅಕ್ಕಿನ ತುಂಬೋಣ. ಕೈಯಲ್ಲಿ ನಿಮ್ಗಾಗ್ಲಿಲ್ಲ ಅಂದ್ರೆ ಲೋಟನೂ ಬಳಸ್ಕೋಬಹುದು. ಅಕ್ಕಿನ ಕೊಡದ ತುಂಬಾನು ತುಂಬಿಸ್ಬೇಕು. ಈಗ ಬಿಂದಿಗೆ ತುಂಬ್ತಾ ಇದೆ, ಈಗ ಬಿಂದಿಗೆ ತುಂಬಾ ಅಕ್ಕಿ ತುಂಬಿದೆ. ಈಗ ಪವಾಡ ನಡೆಯೋ ಹಾಗಿದ್ರೆ ಈ ಕತ್ತಿ ಜೊತೆಗೆ ಈ ತುಂಬಿದ ಅಕ್ಕಿ ಬಿಂದಿಗೆನು ಈ ಕತ್ತಿ ಜೊತೆಗೆ ಮೇಲ್ ಬರುತ್ತೆ ನೋಡೋಣ. ಅಯ್ಯೋ, ಪವಾಡ ನಡೀಲೇ ಇಲ್ಲ. ಸರಿ, ಹಾಗಿದ್ರೆ ಇನ್ನೊಂದು ರೀತಿಲಿ ಟ್ರೈ ಮಾಡೋಣ. ಈಗ ಪವಾಡ ಆಗುತ್ತಾ ನೋಡೋಣ. ಅರೆ, ಪವಾಡ ಆಗೇ ಹೋಯ್ತು. ಇಲ್ಲೋಡಿ, ಶಕ್ತಿ ಇದ್ದವರು ಒಂದೇ ಕೈಯಲ್ಲೇ ಹೀಗನ್ಬೋದು, ಶಕ್ತಿ ಇಲ್ಲದವರು ಎರಡು ಕೈನೂ ಉಪಯೋಗಿಸ್ಬೋದು. ಸರಿ, ಹಾಗಿದ್ರೆ ಈ ಪವಾಡ ಹೇಗಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲನೇ ಬಾರಿ ಪ್ರಯೋಗ ಮಾಡಿದಾಗ ಈ ಬಿಂದಿಗೆಯಲ್ಲಿ ಅಕ್ಕಿ ಆಕರ್ಷಣೆ ಕಡಿಮೆ ಇತ್ತು. ಎರಡನೇ ಬಾರಿ ಪ್ರಯೋಗ ಮಾಡಿದಾಗ ಇದರಲ್ಲಿ ಅಕ್ಕಿ ಆಕರ್ಷಣೆ ಜಾಸ್ತಿ ಇತ್ತು. ಅದಕ್ಕೆ ಈ ಕತ್ತಿ ಜೊತೆಗೆ ಅಕ್ಕಿ ತುಂಬಿದ ಬಿಂದಿಗೆನೂ ಮೇಲ್ಗಡೆ ಬಂತು. ಹೀಗೆ ಈ ಥರ ಹಲವಾರು ಪ್ರಯೋಗಗಳ ಜೊತೆ ನಾನು ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ತಪ್ಪದೆ ವೀಕ್ಷಿಸಿ ಕಾವೇರಿ ಕನ್ನಡ ಮೀಡಿಯಂ ನಾಳೆಯಿಂದ ರಾತ್ರಿ 7:30ಕ್ಕೆ ನಿಮ್ಮ ಸ್ಟಾರ್ ಸುವರ್ಣವಾಹಿನಿಯಲ್ಲಿ.